ಫಸ್ಟ್ ಡೇ ಫಸ್ಟ್ ಶೋ ತುಂಬಾ ಖುಷಿ ಆಗ್ತಾ ಇದೆ. ನನ್ಗೆ ಏನಾಗ್ತಿದೆ ಅಂತ ಎರಡು ನಿಮಿಷ ಟೈಮ್ ತಗೋಬೇಕು ಆ ತರ ಅನ್ಸ್ತಾ ಇದೆ. ಈ ತರ ಒಂದು ಫಸ್ಟ್ ಡೇ ಫಸ್ಟ್ ಶೋಗೆ ನಮ್ಮ ಇಷ್ಟ ಇರೋ ಸಿನಿಮಾ ಅಂಡ್ ನಮ್ ಫೇವ್ರೆಟ್ ಆಕ್ಟರ್ ನ ನೋಡಕ್ ಹೋಗ್ತೀವಿ. ಇವತ್ತು ನನ್ನನ್ನ ನಾನು ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀನಿ ಅಂಡ್ ಅದಕ್ಕೆ ಜನ ಹೇಗ್ ರಿಯಾಕ್ಟ್ ಮಾಡ್ತಿದ್ರೆ ಅನ್ನೋದು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಥಿಯೇಟರ್ ಅಲ್ಲಿ. ಅದು ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾ ಕಲಾವಿದರಿಗೂ ಇದೊಂದು ಮರೆಯಕ್ ಆಗದೇ ಇರೋ ದಿನ ಅಂತ ಹೇಳ್ಬೋದು. ನನಗೂ ಇದು ಈ ಒಂದ್ ದಿನ ಯಾವತ್ತೂ ಮರೆಯಕ್ ಆಗ್ತಾ ಇರೋ ಅಂತ ತುಂಬಾ ಖುಷಿ ಆಯ್ತು. ಬಿಕಾಸ್ ನಾವೊಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಮೂವಿ ಮಾಡಿರ್ತೀವಿ, ಜನಕ್ಕೆ ಇದಿಷ್ಟ ಆಗ್ಬೋದು ಅದಿಷ್ಟ ಆಗ್ಬೋದು ಅಂತ. ಯಾವಾಗ ಆ ಎಕ್ಸ್ಪೆಕ್ಟೇಷನ್ ಗೆ ಒಂದು 100% ರಿಸಲ್ಟ್ ಸಿಗುತ್ತೆ, ಸೊ ಆಬ್ವಿಯಸ್ಲಿ ಇಷ್ಟ ಆಗುತ್ತಲ್ವಾ. ಸೊ ನಾನು ಅನ್ಕೊಂಡೇ ಇರ್ಲಿಲ್ಲ ಈಗ ಹೀರೋಗೆ ಎಂಟ್ರಿ ಬಂದಾಗ ವಿಜಲ್ ಆಗ್ತಾರೆ, ಕ್ಲಾಪ್ ಮಾಡ್ತಾರೆ, ಅಂಡರ್ಸ್ಟ್ಯಾಂಡಬಲ್. ಬಟ್ ನನ್ನ ಎಂಟ್ರಿಗೂ ವಿಜಲ್ ಹೊರಟು ಕ್ಲಾಪ್ ಮಾಡ್ತಾ ಇದ್ರು, ನಂಗೆ ತುಂಬಾ ಖುಷಿ ಆಯ್ತು. ಏನ್ ಹೇಳಿ, ಎಷ್ಟೋ ವರ್ಷದ್ದು ಕನಸು ಅಂತ ಹೇಳ್ಬೋದು, ಅಷ್ಟು ವರ್ಷ ಕಾದ್ಕೊಂಡ್ ಬಂದಿದ್ದಕ್ಕೆ ಇವತ್ತೊಂದ್ ದಿನ ನನಗೆ ಅದೆಲ್ಲ ಅಲ್ಲಿ ಏನೇನ್ ದಾರಿನಲ್ಲಿ ಏನೇನ್ ಕಷ್ಟ ಆಯ್ತು, ಏನೇನ್ ಬೇಜಾರಾಗಿತ್ತು ಅದೆಲ್ಲ ಮರ್ತೋಯ್ತು ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತಾ ಇದೆ. ಆಡಿಯನ್ಸ್ ಮುಗಿದ ತಕ್ಷಣ ಎಲ್ರು ಕಣ್ಣು ನೋಡಿದ್ರೆ ಎಲ್ರು ಕಣ್ಣನ್ನು ನೀರಿತ್ತು. ಇವನ್ ನನಗೂ ಅನಿಸ್ತು, ಬಿಕಾಸ್ ನಾವು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಔಟ್ಪುಟ್ ಹೆಂಗ್ ಬಂದಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ನೋಡಿ ನಮ್ಗೆ ನನ್ ಸಾಧ್ಯ ಆಯ್ತು. ಅಂಡ್ ಈ ಒಂದು ಪಾತ್ರಕ್ಕೆ ನಾನ್ ಮಾಡಿದೀನಿ, ಆದ್ರೆ ಈ ಪಾತ್ರಕ್ಕೆ ಬೆನ್ನೆಲುಬಾಗಿ ನಿಲ್ಸಿ ಒಂದು ಕ್ಯಾರೆಕ್ಟರ್ ನ ರೆಡಿ ಮಾಡಿರೋದು ನಮ್ಮ ಗುರು ಸರ್, ಡೈರೆಕ್ಟರ್ ಗುರುತೇಶ್ ಶೆಟ್ಟಿ ಸರ್. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಮನಸ್ಸಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಇಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ. ಅಂಡ್ ಅನ್ಫಾರ್ಚುನೇಟ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಕಿರಣ್ ಅವ್ರು, ನಮ್ಮ ಹೀರೋ ಕಿರಣ್ ಅವ್ರಿಗೆ ನಿನ್ನೆ ಒಂದು ವೆರಿ ಮೈನರ್ ಆಕ್ಸಿಡೆಂಟ್ ಆಯ್ತು, ಈಸ್ ಟೇಕಿಂಗ್ ರೆಸ್ಟ್, ಅದಕ್ಕೆ ಇವತ್ತು ಬರೋಕ್ಕಾಗಿಲ್ಲ. ಬಟ್ ಶೋರ್ಲಿ ಆದಷ್ಟು ಬೇಗ ಅವರು ಮೀಡಿಯಾ ಮುಂದೆ ಬರ್ತಾರೆ, ಎಲ್ರಿಗೂ ಅವ್ರು ಅವ್ರ ಅಭಿಪ್ರಾಯನ ಹೇಳ್ತಾರೆ. ಸೊ ಕಿರಣ್ಗೆ, ರಾಧ್ಯ, ಅಪೂರ್ವ ಎಲ್ಲವರನ್ನ ಗೋ ಆಕ್ಟರ್ಸ್ ಅಂಡ್ ಇಡೀ ಟೆಕ್ನಿಕಲ್ ಅಂಡ್ ಆರ್ಟಿಸ್ಟ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಂದ ಈ ಒಂದು ಸಿನಿಮಾ ಆಗಿದೆ. ಎಲ್ರೂ ದಯವಿಟ್ಟು ಕನ್ನಡ ಜನತೆಗಳಿಗೆ ಈ ಒಂದು ಸಿನಿಮಾನ ಥಿಯೇಟರ್ ಅಲ್ಲೇ ಬಂದು ನೋಡಿ. ನಿಮ್ಮ ಒಂದು ಸಮಯ, ನಿಮ್ಮ ಒಂದು ಪ್ರೆಸೆನ್ಸ್ ಇಂದ ಥಿಯೇಟರ್ ನಮ್ಗೊಂದು ಆಶೀರ್ವಾದ ಅಂತ ಹೇಳ್ಬೋದು. ಯಾರು ಮಿಸ್ ಮಾಡಬೇಡಿ, ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಪ್ರೇಕ್ಷಕರನ್ನು ಕೇಳ್ತಾ ಇದ್ದಾರೆ, ಮಾತು ಹೇಳ್ತಿದ್ರು ಕನ್ನಡದಲ್ಲಿ ಹೀರೋಯಿನ್ ಇಲ್ಲ, ಆದ್ರೆ ಮೂರು ಜನ ಹೀರೋಯಿನ್ ಸೃಷ್ಟಿ ಆಗಿದ್ದಾರೆ. ರಾಧ್ಯ ಆಗಿರ್ಲಿ, ಅಪೂರ್ವ ಆಗಿರ್ಲಿ, ಯಾವ್ದು ಯೂಶುವಲ್ ಅವ್ರು ಮಾಡದೇ ಇರೋ ತರನ್ನ ಮಾಡಿದ್ದಾರೆ. ನಮ್ ಡೈರೆಕ್ಟರ್ ಸರ್ ಯಾರ್ಯಾರ ಕ್ಯಾರೆಕ್ಟರ್ ಗೆ ಎಷ್ಟು ಅರ್ಥ ಸಿಗುತ್ತೆ, ಯಾರು ಅದನ್ನ ಬೆಸ್ಟ್ ಮಾಡ್ಬೋದು ಅನ್ನೋ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿ ಒಂದು ಪಾತ್ರ ಕೊಟ್ಟಿದ್ದಾರೆ. ಸೊ ಎಸ್, ಕನ್ನಡದಲ್ಲಿ ಹೀರೋಯಿನ್ ಇಲ್ಲ ಅಂತ ಅಲ್ಲ, ನಾವು ಬೆಳೆಯೋದಿಕ್ಕೆ ನಮಗೆ ಸಪೋರ್ಟ್ ಅಂತ ನೀವೇ ಕನ್ನಡ ಜನತೆಗಳಷ್ಟೇ ಇರೋದು. ದಯವಿಟ್ಟು ಬರಬೇಕು, ಸಪೋರ್ಟ್ ಮಾಡಬೇಕು, ನಮ್ಮನ್ನ ಬೆಳೆಸ್ಬೇಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.